ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ಉನ್ನತವಾದ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ವಿಡಿಯೋದಲ್ಲಿ ಐದು ಬಲವುಳ್ಳ ಬೈಬಲ್ ಭಕ್ತರ ಉಪವಾಸ ಪ್ರಾರ್ಥನೆಗಳು, ಯಾಕೆ ಯಾವಾಗ ಯಾವುದಕ್ಕಾಗಿ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ಅಂತ ತಿಳ್ಕೊಳ್ಬೇಕಾ? ಹಾಗಾದರೆ ಬನ್ನಿ ನೋಡೋಣ. ಬೈಬಲ್ನಲ್ಲಿ ಅನೇಕರು ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದರು. ಅದರಲ್ಲಿ ಕೇವಲ ಒಂದು ಐದು ಜನರ ಉದಾಹರಣೆಯನ್ನು ನಾವು ನೋಡೋಣ. ಮೊದಲನೆಯದಾಗಿ ಮೋಶೆ. ಮೋಶೆ ಇಸ್ರಾಯೇಲರನ್ನು ನಡೆಸುತ್ತಾ ಇರುವಾಗ ದೇವರು ತಾನು ತನ್ನ ಜನರಿಗಾಗಿ ನಿಬಂಧನೆಗಳನ್ನು ದಶಾಜ್ಞೆಗಳ ರೂಪದಲ್ಲಿ ಕೊಡಬೇಕೆಂಬುದಾಗಿ ಮೋಶೆಯನ್ನು ಕರೆದಾಗ ಮೋಶೆ ಆ ದಶಾಜ್ಞೆಗಳನ್ನು ಪಡ್ಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದನು. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಆ ರೀತಿಯಾಗಿ ಕೊಡಲ್ಪಟ್ಟಂಥ ದೇವರ ವಾಕ್ಯಗಳನ್ನು ಹೊಂದಿಕೊಳ್ಳಲು ಆಗಲಿ, ಈ ದೇವರ ಸತ್ಯ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಎಂದಾದರೂ ನಾವು ಉಪವಾಸ ಮಾಡಿದೀವ? ಯೋಚನೆ ಮಾಡೋಣ. ಇಲ್ಲವಾದರೆ ನಾವು ಉಪವಾಸವಿದ್ದು ದೇವರ ಗೂಢಾರ್ಥಗಳನ್ನು ನಮಗೆ ಸರಳವಾಗಿ ತಿಳಿಯಪಡಿಸುವಂತೆ ಉಪವಾಸವಿದ್ದು ಪ್ರಾರ್ಥಿಸಬೇಕಾಗಿದೆ. ಎರಡನೆಯದಾಗಿ ನೆಹೆಮಿಯನು. ಸೊಲೊಮೋನನ ಕಾಲದಲ್ಲಿ ಕಟ್ಟಿದ್ದ ಸುಂದರವಾದ ದೇವಾಲಯವು ಇಸ್ರಾಯೇಲರ ಅವಿಧೇಯತ್ವದಿಂದ ನಾಶವಾಯಿತು. ಅದನ್ನು ಮತ್ತೆ ಪುನರ್ನಿರ್ಮಾಣ ಮಾಡಬೇಕೆಂಬ ಉದ್ದೇಶವು ಎಜ್ರ ನೆಹೆಮಿಯರ ಮೇಲಿತ್ತು. ನೆಹೆಮಿಯನು ಅದಕ್ಕಾಗಿ ಉಪವಾಸವಿದ್ದನು. ನೀವು ನಿಮ್ಮ ದೇವಾಲಯದಲ್ಲಿರುವ ಎಲ್ಲರಿಗಾಗಿ, ಉನ್ನತಿಗಾಗಿ, ಸಮೃದ್ಧಿಗಾಗಿ ನೀವು ನಿಮ್ಮ ಆಲಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹಿಮಾಲಯದ ಆತ್ಮಿಕ ಬೆಳವಣಿಗೆಗಾಗಿ ಉಪವಾಸ ಮಾಡ್ತಾ ಇರುವಿರಾ? ಇಲ್ಲವಾದರೆ ನಿಮಗಾಗಿ, ಹಿಮಾಲಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮೂರನೆಯದಾಗಿ ಎಸ್ತೇರಳು. ಎಸ್ತೇರಳ ಕಾಲದಲ್ಲಿ ಎಲ್ಲ ಯಹೂದ ಜನರನ್ನು ಕೊಲ್ಲಿಸುವುದಕ್ಕಾಗಿ ರಾಜರ ಮೂಲಕವಾಗಿ ಆಣೆ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ತನ್ನ ಜನರನ್ನು ಅಂತಹ ಕೇಡಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ ಎಸ್ತೇರಳು ಮಾಡಿದಂಥ ಕಾರ್ಯ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು. ನೀವು ನಿಮ್ಮ ಕುಟುಂಬ, ಸಮಾಜ, ನಿಮ್ಮವರ ಬಿಡುಗಡೆಗಾಗಿ ಉಪವಾಸವಿರುತ್ತಾ ಇದ್ದೀರಾ? ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮ್ಮ ಜೊತೆ ವಿಶ್ವಾಸಿಗಳ ಬಿಡುಗಡೆಗಾಗಿ ಉಪವಾಸ ಮಾಡ್ತಾ ಇದ್ದೀರಾ? ಹಾಗಾದರೆ ಯೋಚಿಸಿ ನೋಡೋಣ. ನಾಲ್ಕನೆಯದಾಗಿ ನೋಡುವಾಗ ದಾನಿಯೇಲನು. ದಾನಿಯೇಲನು ತನ್ನ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಉತ್ತರ ಸಿಗಬೇಕು ಎಂಬ ಉದ್ದೇಶಕ್ಕಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡುತ್ತಾನೆ. ನೀವು, ನಾನು, ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಪ್ರಾರ್ಥನೆಯನ್ನು, ಭಿನ್ನಗಳನ್ನು, ವಿಜ್ಞಾಪನೆಗಳನ್ನು ಮಾಡುತ್ತಾ ಬಂದಿರಬಹುದು. ಆದರೆ ಅದಕ್ಕೆ ಉತ್ತರ ಸಿಗದೆ ಅನೇಕ ತಿಂಗಳುಗಳಾಗಿರಬಹುದು, ವರ್ಷಗಳೇ ಕಳೆದಿರಬಹುದು. ದೇವರೇ, ಆ ಎಲ್ಲ ಪ್ರಾರ್ಥನೆಗಳಿಗೆ ಸರಿಯಾದ ಸಮಯಕ್ಕೆ ಬೇಗನೆ ಉತ್ತರ ಕೊಡು ಎಂದು ನಾವು ಉಪವಾಸ ಇದ್ದು ಪ್ರಾರ್ಥಿಸಿದ್ದೇವಾ? ಬರೀ ಹಾಗೆಯೇ ಸುಮ್ಮನೆ ಪ್ರಾರ್ಥಿಸ್ತಾ ಇದ್ದೇವಾ? ಯೋಚಿಸೋಣ. ಐದನೆಯದಾಗಿ ನಾವು ನೋಡುತ್ತೇವೆ ನಿನಿವೆಯ ಮಕ್ಕಳು. ನಿನಿವೆಯ ಪಟ್ಟಣದ ಮೇಲೆ ಅವರು ಮಾಡಿದ ಪಾಪಗಳ ನಿಮಿತ್ತವಾಗಿ ದೇವರವರನ್ನು ಶಿಕ್ಷಿಸಬೇಕೆಂದು ಅವರು ತೀರ್ಮಾನ ಮಾಡಿದರು. ಆಗ ನಿನಿವೆ ಮತ್ತು ನಿನಿವೆಯ ರಾಜನು ಎಲ್ಲರೂ ಮೊದಲುಗೊಂಡು ದೇವರ ಮುಂದೆ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದಾಗ, ದೇವರೇ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮ ಮೇಲೆ ದಯತೋರಿ, ನಮ್ಮನ್ನು ಕಾಪಾಡು ಎಂಬುದಾಗಿ ಉಪವಾಸ ಇದ್ದು ಪ್ರಾರ್ಥಿಸಿದಾಗ, ದೇವ ಮಕ್ಕಳೇ, ದೇವರು ಅವರ ಮೇಲೆ ಕರುಣೆಯನ್ನು ತೋರಿಸಿದನು. ನಾವು ನಮ್ಮ ಪಾಪಗಳನ್ನು ಕ್ಷಮಿಸುವಂತೆ ದೇವರಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಕರುಣಿಸುತ್ತಾನೆ. ಯಾಕೆಂದರೆ ನಮ್ಮ ಕಷ್ಟಗಳು ಬಲವಾದಾಗ ನಮ್ಮ ಪ್ರಾರ್ಥನೆಗಳು ಬಹಳ ಗಟ್ಟಿಯಾಗಬೇಕು. ದೇವರ ವಾಕ್ಯಗಳನ್ನು ಹೊಂದಿ ಅರ್ಥ ಮಾಡಿಕೊಂಡು ನಡೆಯುವಂತೆಯೂ, ನಮ್ಮ ಆಲಯದ ಅಭಿವೃದ್ಧಿ ಉನ್ನತಿಗಾಗಿಯೂ, ನಿಮ್ಮ ಜನರ ಪಾಪಗಳ ಕ್ಷಮಾಪಣೆಗಾಗಿಯೂ, ರಕ್ಷಣೆಗಾಗಿಯೂ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವಂತೆಯೂ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವಂತೆಯೂ ಪರಾತ್ಪರನಾದ ದೇವರ ಸಮ್ಮುಖದಲ್ಲಿ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ದೇ ಆದರೆ ಎಲ್ಲ ಅಡೆತಡೆಗಳು ನೀಗಿ ಹೋಗಿ ದೇವರಾತ್ಮನು ನಮಗೆ ಸಿಗಬೇಕಾದ ಪ್ರಾರ್ಥನೆಗಳನ್ನು ನಮಗೆ ಸಿಗುವಂತೆ ಮಾಡುತ್ತಾನೆ.
ಇಂದು ಈ ವಿಡಿಯೋ ನೋಡುತ್ತಾ ಇರುವಂತ ನನ್ನ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಕಠಿಣವಾದಂತ ಕಷ್ಟವಾದಂತ ಕ್ಲಿಷ್ಟವಾದಂತ ಸಮಸ್ಯೆಗಳು ನಿನ್ನನ್ನು ಕಾಡುತ್ತಾ ಇದ್ದರೆ ನಿನ್ನ ಪ್ರಾರ್ಥನೆಯನ್ನು ಗಟ್ಟಿ ಮಾಡಬೇಕಾದ ಬಲಗೊಳಿಸಬೇಕಾದ ಅವಶ್ಯಕತೆ ಇದೆ. ಅದಕ್ಕೆ ಮಾರ್ಗ ಏನು ಗೊತ್ತಾ? ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಉತ್ತೇಜಿಸಲಿ. ಇಂದೇ ತೀರ್ಮಾನಿಸಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ. ಬಲವುಳ್ಳ ದೇವರ ಕಾರ್ಯಗಳನ್ನು ನಿನ್ನ ನಿನ್ನ ಕುಟುಂಬದಲ್ಲಿ ಸಭೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.